ವರಮಹಾಲಕ್ಷ್ಮಿ ಎಲ್ಲರಿಗೂ ಆಶೀರ್ವಾದ ಮಾಡಲಿ, ನಮ್ಮ ಸಿಬ್ಬಂದಿಗೂ ನಮ್ಮ ಸಂಸ್ಥೆಗೂ ಮತ್ತು ನಿಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತೇಳಿ ಆ ದೇವರಲ್ಲಿ ಇನ್ನೊಂದು ಸಾರಿ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆ ಕೆಲಸನ ನಾವು ಅಚೀವ್ ಮಾಡ್ಬೋದಂತ ತಿಳ್ಕೊಳ್ಳೋಕೆ ಚಂದ್ರನ ಒಂದು ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ನಮ್ಮ ಭಾರತೀಯರಿಗೆ ನಮಗೆಲ್ಲರಿಗೂ ಒಂದು ಸಂತೋಷದ ದಿನ. ಸರ್, ವರ್ಷದಂತೆ ಪ್ರತಿ ವರ್ಷದಂತೆ ಈ ಬಾರಿ ಅದ್ದೂರಿಯಾಗಿ ಸತ್ಯನಾರಾಯಣ ಪೂಜೆ ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀರಾ. ಮೊದಲದಾಗಿ ನಾಡಿನ ಸಮಸ್ತ ಜನತೆಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಮಗೆ ಪ್ರತಿ ವರ್ಷ ಈ ವರಮಹಾಲಕ್ಷ್ಮಿ ಬಂದ ತಕ್ಷಣ ನಮಗೆಲ್ಲ ನೆನಪಾಗೋದು ಹೆಣ್ಣು ಮಕ್ಕಳ ಹಬ್ಬ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದು ಹೆಣ್ಣು ಮಕ್ಕಳಿಗೋಸ್ಕರ ವಿಶೇಷ. ಯಾಕಂದರೆ ವರ ಮತ್ತು ಲಕ್ಷ್ಮಿ ಇಬ್ಬರು ಇದ್ದಾರೆ. ಲಕ್ಷ್ಮಿ ಅಂತಂದರೆ ಧನ ಅಂತ ಅಂದ್ಕೋಬೋದು, ವರ ಅಂದರೆ ಕೊಡ್ತಕ್ಕಂಥ ಒಂದು ಶಕ್ತಿ. ಆ ಹೆಣ್ಣು ಮಗುವಿಗೆ ಇರ್ತಕ್ಕಂಥ ಶಕ್ತಿ ಮನಸ್ಸು ಮಾಡಿದ್ರೆ ವರನೂ ಕೊಡ್ಬೋದು ಧನನೂ ಕೊಡ್ಬೋದು ಅಂತ ಇರ್ತಕ್ಕಂಥ ಶಕ್ತಿ ಆ ಹೆಣ್ಮಗಳಿಗಿದೆ. ಹಾಗಾಗಿ ವಿಶೇಷವಾಗಿ ನಮ್ಮ ಮನೇಲಿ ಇವತ್ತು ನಮ್ಮ ಸಿಬ್ಬಂದಿ ಜೊತೆಗೆ, ನಮ್ಮ ಕಸ್ಟಮರ್ ಜೊತೆಗೆ, ಹಾಗೂ ಇನ್ನುಳಿದ ನನ್ನೆಲ್ಲ ಮಾಧ್ಯಮ ಮಿತ್ರರು, ಇನ್ನುಳಿದ ನನ್ನ ಕೆಲವು ಅಫಿಷಿಯಲ್ಸರ ಜೊತೆ ಸತ್ಯನಾರಾಯಣ ಪೂಜೆ ಜೊತೆಗೆ ವರಮಹಾಲಕ್ಷ್ಮಿ ಪೂಜೆಯನ್ನು ಮುಗಿಸಿದ್ದೆವು. ನಾವು ಯಾಕೆ ಪೂಜೆ ಮಾಡ್ತೀವಿ, ಯಾಕೆ ನಾವು ದೇವ್ರ ಹತ್ರ ಕೇಳ್ತೀವಿ, ಏನು ನಾವು ಪ್ರೇಯರ್ ಮಾಡ್ತೀವಪ್ಪ ಅಂದರೆ, ನಮಗಷ್ಟೇ ಅಲ್ಲ ನಮ್ಮೆಲ್ಲ ಸುತ್ತಮುತ್ತ ಇರ್ತಕ್ಕಂಥ ಯಾರಿಗೇ ಆಗಿರ್ಬೋದು ಒಳ್ಳೆಯದಾಗಲಿ, ಮನುಷ್ಯ ಗೊತ್ತಿದ್ದು ಗೊತ್ತಿಲ್ಲದೆ ಎಷ್ಟೋ ತಪ್ಪುಗಳು ಮಾಡ್ತಾ ಇರ್ತಾನೆ. ಆ ತಪ್ಪುಗಳು ಮಾಡಿದಾಗ ನಾವು ಹೋಗೋದೇ ಪೂಜೆ ಮೊರೆ. ಆ ಪೂಜೆದಲ್ಲಿ ನಮಗೇನೋ ಒಂದು ವಿಶೇಷವಾಗಿ ನಮಗೆ ಒಂದು ಶಕ್ತಿ, ವಿಶೇಷವಾಗಿ ಎಲ್ಲಿ ಒಂದು ಕಡೆ ಚಿಕ್ಕ ಚಿಕ್ಕ ತಪ್ಪುಗಳನ್ನು ಆ ದೇವ್ರಿಗೆ ಕ್ಷಮಿಸಕ್ಕಂಥ ಶಕ್ತಿ ಆ ದೇವ್ರಿಗಿದೆ. ಹಾಗಾಗಿ ಇವತ್ತು ವರಮಹಾಲಕ್ಷ್ಮಿ ಪೂಜೆಯನ್ನು ತುಂಬ ಗ್ರ್ಯಾಂಡಾಗಿ ಮಾಡಿದ್ದೀವಿ. ನಿಜಕ್ಕೂ ನಮಗೇನಪ್ಪ ಅಂತಂದರೆ, ಲಕ್ಷ್ಮಿ ಬರೀ ನಮಗಂತಲ್ಲ ನಾಡಿನೆಲ್ಲರಿಗೂ ಒಂದು ಮನುಷ್ಯರಲ್ಲಿ ಒಂದು ದನ ಇದ್ದರೆ, ಲಕ್ಷ್ಮಿ ಇದ್ದರೆ ಮನುಷ್ಯನ ಖುಷಿ ಪಡ್ತಕ್ಕಂಥ ಒಂದು ಶಕ್ತಿ ಅಲ್ಲಿದೆ. ಹಾಗಾಗಿ ಎಲ್ಲರಿಗೂ ಸುಖ ಸಂತೋಷ ಎಲ್ಲ ಕೊಡಲಿ ದೇವರು. ವರಮಹಾಲಕ್ಷ್ಮಿ ಎಲ್ಲರಿಗೂ ಆಶೀರ್ವಾದ ಮಾಡಲಿ, ನಮ್ಮ ಸಿಬ್ಬಂದಿಗೂ ನಮ್ಮ ಸಂಸ್ಥೆಗೂ ಮತ್ತು ನಿಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತೇಳಿ ಆ ದೇವರಲ್ಲಿ ಇನ್ನೊಂದು ಸಾರಿ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು. ಇದು ಒಂದು ಅದ್ಭುತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ನಿಜಕ್ಕೂ ನಾವು ಭಾರತೀಯರಾಗಿ ನಾವೊಂದು ಸಂತೋಷ ಪಡ್ತಕ್ಕಂಥ ದಿನ ಆ ಚಂದ್ರಯಾನ 3ರಲ್ಲಿ ನಾವು ನೋಡಿದ್ದೀವಿ. ಯಾಕಂದರೆ ಎಷ್ಟೋ ಸಾರಿ ನಾವು ಪ್ರಯತ್ನ ಮಾಡಿದೆವು. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಮನುಷ್ಯ ಪ್ರಯತ್ನ ಮಾಡಿದ್ರೆ ಏನು ಬೇಕಾದ್ರೂ ಅಚೀವ್ ಮಾಡೋಕ್ಕೆ ಒಂದು ಎಕ್ಸಾಂಪಲ್ ಅಂದರೆ ಅದು ಚಂದ್ರಯಾನ. ನಾವು ಪ್ರಯತ್ನ ಮಾಡ್ತೀವಿ, 2 ಸಾರಿ ಮಾಡ್ತೀವಿ, 3 ಸಾರಿ ಮಾಡ್ತೀವಿ, ನಮ್ಗೆ ಆಗಲ್ಲ ಅಂತೇಳಿ ನಾವು ಹಿಂದೆ ಹೋಗ್ತೀವಿ. ಬಟ್ ಯಾವತ್ತೂ ಇದು ಒಂದು ಎಕ್ಸಾಂಪಲ್ ಇಟ್ಕೊಳ್ಳಿ, ನಮ್ಮ ಜೀವನದಲ್ಲಿ ಏನಾದರೂ ಮನಸ್ಸು ಮಾಡಿದ್ರೆ ಒಳ್ಳೆ ಕೆಲಸನ ನಾವು ಅಚೀವ್ ಮಾಡ್ಬೋದು ಅಂತ ತಿಳ್ಕೊಳ್ಳೋಕ್ಕೆ ಅಥವಾ ಅಚೀವ್ ಮಾಡೋಕ್ಕೆ ನಮ್ಮ ಸಾಧನೆ ಇದೆ ಅಂತ ಅನ್ಕೊಳ್ಳೋಕ್ಕೆ ಚಂದ್ರಯಾನ ಒಂದು ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ನಮ್ಮ ಭಾರತೀಯರಿಗೆ ನಮಗೆಲ್ಲರಿಗೂ ಒಂದು ಸಂತೋಷದ ದಿನ. ನಾವು ಅನ್ಕೋತಿದ್ದೆವು ಇಲ್ಲಿವರೆಗೂ, ನಾನು ಮೊನ್ನೆ ಜೋಕ್ ಮಾಡ್ತಿದ್ದೆ ಕೆಲವು ಫ್ರೆಂಡ್ಸ್ ಜೊತೆ, ನಾವು ನೆಕ್ಸ್ಟ್ ಎಲ್ಲ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಆಗ್ತೀವಿ ಅಂತೇಳಿ ಚಂದ್ರಯಾನಿಗೆ. ನಾನು ನಮ್ಮ ಫ್ರೆಂಡ್ಸ್ಗೆಲ್ಲ ಜೋಕ್ ಮಾಡ್ತಾ ಇದ್ದೆ, ಬೆಂಗಳೂರಲ್ಲಿ ಮಾತ್ರ DSMX ಪ್ರಾಜೆಕ್ಟ್ ಮಾಡ್ತೀವಿ, ಚಂದ್ರಯಾನದಲ್ಲಿ ಮಾಡೋಣ ಅಂತೇಳಿ. ಹಾಗೆ ನಿಜಕ್ಕೂ ಅಲ್ಲಿ ಇರ್ತಕ್ಕಂಥ, ಯಾಕಂದರೆ ಮೋಸ್ಟ್ಲಿ ನೆಕ್ಸ್ಟ್ ಇನ್ನೂ ಕೆಲವು ವರ್ಷದಲ್ಲಿ ಮೋಸ್ಟ್ಲಿ ಅದು ಹಾಗೆ ಆಗುತ್ತೆ, ಚಂದ್ರಯಾನದಲ್ಲಿ ಮನೆಗಳು ಬರೋ ಚಾನ್ಸಸ್ ಇದೆ. ಯಾಕಂದರೆ ಅಲ್ಲಿ ಆಲ್ರೆಡಿ ನಮ್ಗೆ ಗೊತ್ತಾಗ್ತಾ ಇದೆ, ಅಲ್ಲಿ ಹೋಗಿ ಮನೆ ಇದು ಮಾಡ್ತಾರೆ, ನೀರು ಇದೆ, ಆಕ್ಸಿಜನ್ ಇದೆ, ಎಲ್ಲ ಇದೆ. ಹಾಗಾಗಿ ಅದಕ್ಕೆ ಇನ್ನೂ ಕೆಲವು ದಿನ, ಮೊನ್ನೆ ಮೋದಿಯವ್ರು ನೋಡ್ತಾ ಇದ್ದೆ ಮಾತರು, ನಾವು ಮುಂಚೆ ಊಟ ಮಾಡಿಸ್ಬೇಕಾರೆ ಚಂದಮಾಮ ನೋಡು ಚಂದಮಾಮ ನೋಡು ಅಂತ ಊಟ ಮಾಡ್ತಿದ್ದೆ ಮಕ್ಕಳಿಗೆ. ಈಗ ಚಂದಮಾಮ ಮನೆ ಹತ್ರನೇ ಬಂದ್ಬಿಟ್ಟೀಗ, ನಾವೇನು ತೋರಿಸಬೇಕಾಗಿಲ್ಲ, ಈಗ ನೆಕ್ಸ್ಟ್ ಅಲ್ಲಿಂದ ಬೇರೆ ಏನೋ ತೋರಿಸ್ಬೇಕಾಗುತ್ತೆ. ಹಾಗಾಗಿ ಒಳ್ಳೆಯದಾಗಲಿ, ಇದು ಒಂದು ಖುಷಿ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಶುಭಾಶಯಗಳು ಎಲ್ಲರಿಗೆ. ಲಕ್ಷ್ಮಿ ಆಯುರ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಕೇಳ್ಕೊತೀನಿ. ಚಂದ್ರಯಾನ ಬಗ್ಗೆ ಕೇಳಿದ್ರಿ, ಚಂದ್ರಯಾನ ಸಕ್ಸಸ್ಫುಲ್ ಆಗಿದ್ದು ಫಸ್ಟ್ ವೆಂಕಟೇಶ್ವರ ಆಶೀರ್ವಾದ ತಗೊಂಡು ಹೋಗಿ ಬಂದ ಮೇಲೆ ಚಂದ್ರಯಾನ ಲಾಂಚ್ ಮಾಡಿದ್ದೀವಿ. ವೆಂಕಟೇಶ್ವರ ನಮಗೆ ಆಶೀರ್ವಾದ ಕೊಟ್ಬಿಟ್ಟಿದ್ದಾನೆ, ಅದಕ್ಕೆ ಚಂದ್ರಯಾನ ಸಕ್ಸಸ್ಫುಲ್ ಆಗಿದ್ದು ಅಂತ ನಾನು ಅನ್ಕೋತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.